ಈ ದೇಶಕಂಡ ಮಹಾನ್ ಚೇತನ ದೇಶದ ಮೂರು ಸೇನಾ ಪಡೆಗಳ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಅವರ ಸಾವು ದೇಶಕ್ಕೆ ತುಂಬಲಾರದ ನಷ್ಟವಾಗಿದ್ದು ಅವರು ದೇಶಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ಸರ್ಕಾರ ಪಠ್ಯಪುಸ್ತಕದಲ್ಲಿ ಅಳವಡಿಸಿ ಯುವ ಪೀಳಿಗೆಗೆ ಸಾಧನೆ ಸ್ಫೂರ್ತಿಯಾಗಲಿ ಎಂದು ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್ ಹೇಳಿದರು ಸೋಮವಾರ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ಚಿಕ್ಕೋಡಿ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಮ್ಮಿಕೊಂಡ ಬಿಪಿನ್ ರಾವತ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಹಿರಿಯ ರಕ್ಷಣಾ ಅಧಿಕಾರಿಗಳ ಸಾವು ರಾಷ್ಟ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು ಸಮಿತಿ ಅಧ್ಯಕ್ಷ ಬಿಎಂ ಸಂಗ್ರೋಳೆ ಮಾತನಾಡಿ ಭಾರತೀಯ ಸೇನೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ ಹಿರಿಯ ರಕ್ಷಣಾ ಅಧಿಕಾರಿಗಳ ಸಾವು ರಾಷ್ಟ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಬಿಪಿನ್ ರಾವತ್ ಅವರು ತಮ್ಮ ಸೇವೆಯಲ್ಲಿ ಅನೇಕ ಯುದ್ಧಗಳನ್ನು ಮುನ್ನಡೆಸಿ ಶತ್ರು ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿದ್ದರು ದೇಶದ ಸೇನಾ ಪಡೆಗಳನ್ನು ಆಧುನಿಕಗೊಳಿಸಿ ರಾಷ್ಟ್ರ ರಕ್ಷಣೆಗೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟಂತವರು ಕೊನೆಗೆ ರಾಷ್ಟ್ರ ರಕ್ಷಣೆಗಾಗಿಯೇ ತಮ್ಮ ಪ್ರಾಣವನ್ನು ಅರ್ಪಿಸಿದರು ಎಂದರು and
ಹೆಲಿಕಾಪ್ಟರ್ ದುರಂತದಲ್ಲಿ ದುರ್ಮರಣಕ್ಕೀಡಾದ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಸೇರಿದಂತೆ 13 ಮಂದಿ ಯೋಧರಿಗೆ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜು ಸುನಗಾರ್, ಅಶೋಕ್ ಮುರಚಿಟ್ಟಿ, ಗುಂಡು ಕುರಾಡೆ, ನೇಮಗೌಡ ಪಾಟೀಲ್, ರಮೇಶ್ ಬಸ್ತವಾಡೆ, ಸದಾಶಿವ್ ಪಾಟೀಲ್, ಮಹಾದೇವ್ ರುದ್ರಗೌಡ ಪಾಟೀಲ್, ಮಹಾದೇವ್ ಕಟ್ಟಿಕರ್, ನಿವೃತ್ತಿ ಮಾನೆ, ಅಣ್ಣಾ ಗಿಡ್ಡಾಳಿ, ಶಂಕರ್ ರೋಗೆ, ತಿಪ್ಪನ ಗಾರ್ಗೋಟಿ, ರಾಜೇಂದ್ರ ಚೌಗ್ಲೆ, ಭಾಸ್ಕರ್ ಇಂಗಳೆ ಹಾಗೂ ಮಾಜಿ ಸೈನಿಕರು ಉಪಸ್ಥಿತರಿದ್ದರು. ರಾಜು ಸುನಗಾರ್ ಸ್ವಾಗತಿಸಿದರು. ಅಜಿತ್ ಸಂಗ್ರೋಳೆ ನಿರೂಪಿಸಿದರು.